ಇದರಲ್ಲಿ ಸಿನಿಮಾದಲ್ಲಿ ಒಟ್ಟು 4 ಸಾಂಗ್ಸ್ ಇದೆ ನಾವು ಆಡಿಯೋಕ್ಕೆ 5 ಸಾಂಗ್ಗಳನ್ನು ಮಾಡಿದ್ದೀವಿ ಟೋಟಲಿ 5 ಸಾಂಗ್ಸಲ್ಲಿ ಚಕ್ರ 2 ಸಾಂಗನ್ನು ಮಾಡಿದ್ದಾರೆ ಅಂದರೆ ಅವರಿಗೆ ಸಂದರ್ಭಕ್ಕೆ ಆ ಟೈಮಲ್ಲಿ ಅವ್ರದ್ದೊಂದು ರೇಸ್ ತೊಗೊಂಡು 2 ಸಾಂಗನ್ನು ಅವ್ರದ್ದು ಸಾಂಗ್ ಯೂಸ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ನಾನು 3 ಸಾಂಗ್ಗಳನ್ನು ಮಾಡಿದ್ದೀನಿ ಸೊ ಸಾಂಗ್ಗಳೆಲ್ಲ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇದು ತುಂಬ ನಮಗೆ ಒಂದು 2 to 3 ಇಯರ್ಸ್ ಆಯ್ತಿದೆ ಪ್ರಾಜೆಕ್ಟ್ ಮಾಡಿ ಬಟ್ ಆ ಟೈಮಲ್ಲೇ ತುಂಬ ಮೆಲೋಡಿ ಒತ್ತು ಕೊಟ್ಟಿದ್ರು ನಮ್ಮ ಡೈರೆಕ್ಟರ್ ಜಯರಾಮ್ ರೆಡ್ಡಿ ಸರು ಮೆಲೋಡಿ ಈ ಥರ ಇರಬೇಕು ಸಂದರ್ಭಕ್ಕೆ ಅಂತ ತುಂಬ ಹೇಳಿದರು ಜೊತೆಗೆ ಪ್ರೊಡ್ಯೂಸರ್ ಶರ್ಮಾ ಅವರು ಸರ ತುಂಬ ಮ್ಯೂಸಿಕಿಗೆ ಒತ್ತು ಕೊಟ್ಟು ಸಾಂಗ್ಗಳನ್ನು ಮಾಡಿಸಿದ್ದಾರೆ ಎಲ್ಲ ಸಾಂಗ್ಸು ಒಂಥರ ಮೆಲೋಡಿಯಾಗಿ ಬಂದಿದೆ ಜೊತೆಗೆ ಸಂದರ್ಭಕ್ಕೆ ಸರಿಯಾಗಿದೆ ಅಂತ ಹೇಳಿದರು ಹಾಂ ಹೌದು ಒಂದು ಸಾಂಗಲ್ಲಿ ಕಾಮಿಡಿ ಟಚ್ ಬರುತ್ತೆ ಒಂದು ಸಾಂಗು ಆ ಸಂದರ್ಭಕ್ಕೆ ಕಾಮಿಡಿ ಟಚ್ ಕೊಟ್ಟು ಅದನ್ನು ಚಿತ್ರೀಕರಣ ಮಾಡಿದ್ದಾರೆ ಮತ್ತು ಉಳಿದಂತೆ ಸಿನಿಮಾ ಕಾಮಿಡಿ ಆಗಿದ್ರೂ ಸಾಂಗ್ಗಳು ಕಾಮಿಡಿಯಾಗಿ ಹೋಗೋದಿಲ್ಲ ಮೆಲೋಡಿ ಓರಿಯೆಂಟೆಡ್ ಆಗಿದೆ ಜೊತೆಗೆ ಇದರಲ್ಲಿ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ ಏನಂತಂದ್ರೆ ನೀನಂದರೆ ಇಷ್ಟ ಕಣೋ ಟೈಟ್ಲಿ ಸರಿಯಾಗಿ ಜನಕ್ಕೆ ಇಷ್ಟ ಆಗೋ ಥರ ಸಿನಿಮಾನೂ ಮಾಡಿದ್ದಾರೆ ಟೋಟಲಿ ಓವರಾಲ್ ಸಿನಿಮಾ ಫುಲ್ ಕಾಮಿಡಿಯಾಗಿ ಹೋಗುತ್ತೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಇಲ್ಲಿ ಹೀರೋ ಅನ್ನೋದಕ್ಕಿಂತ ಸಬ್ಜೆಕ್ಟಿಗೆ ಒತ್ಕೊಟ್ಟು ಮಾಡಿದ್ದಾರೆ ಎಲ್ಲ ಪಾತ್ರಗಳು ತುಂಬ ಜನಕ್ಕೆ ಇಷ್ಟ ಆಗೋ ಥರ ಇದೆ ಸಿನಿಮಾದಲ್ಲಿ ಹಾಂ ಅವರು ಅವ್ರ ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ತುಂಬ ಒಳ್ಳೆ ಆರ್ಟಿಸ್ಟ್ ಅವರು ಅವರು ಆಲ್ಮೋಸ್ಟ್ ಎಲ್ಲ ನಮ್ಮದು ಒಂದು ಜಸ್ಟ್ ಒಂದು ಸಣ್ಣಲೆ ಎಲ್ಲ ತಿಳ್ಕೊತಾರೆ ಜೊತೆಗೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಕೂಡ ಇವನು ಯಾರಿಗೂ ಗೊತ್ತಾಗಲ್ಲ ಅವರಿಗೆ ಇವನು ಮಾತಾಡೋಕ್ಕಾಗಲ್ಲ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅಷ್ಟೊಂದು ಚೆನ್ನಾಗಿ ಮಾತಾಡಿದರೆ ಇವನ್ ಲಿಪ್ ಸಿಂಕಿಂಗ್ ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ನೀನಂದರೆ ಇಷ್ಟ ಕಣೋ ಚಿತ್ರ ಮುಂದಿನ ಶುಕ್ರವಾರ ಬಿಡುಗಡೆ ಆಗ್ತಾಯಿದೆ ಬಟ್ ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಕಥೆಯಲ್ಲಿ ಲಾಜಿಕ್ಕಿಲ್ಲಾದರೂ ನಾವು ಹೆಚ್ಚು ಹೊತ್ತು ಕಾಮಿಡಿ ಕೊಟ್ಟಿದ್ದು ಹಾಸ್ಯಕ್ಕೆ ಹೆಚ್ಚು ಪ್ರಧಾನ ಕೊಟ್ಟಿದ್ದೀವಿ ಆ ಒಂದು ಹಾಸ್ಯದ ಮೇಲೇ ಹೆಚ್ಚಿನ ಕಥೆ ಮುಂದುವರಿಯುತ್ತೆ ಬಟ್ ಅದಕ್ಕೆ ಪೂರಕವಾಗಿ ಶರಣ್ಣವರ ಒಂದು ಸಮಯ ಸ್ಫೂರ್ತಿ ನಟನೆ ಅಂತೂ ತುಂಬಾ ಚಿತ್ರಕ್ಕೆ ಸಹಾಯ ಮಾಡಿದೆ ಅಂತ ನನ್ನ ಒಂದು ಭಾವನೆ ಹಾಗೂ ಮಾತು ಬರದೇ ಇದ್ದರೂ ಕಿವಿ ಕೇಳಿದ್ರು ಕೂಡ ಧ್ರುವ ಶರ್ಮ ನಾಯಕ ನಟ ಅದ್ಭುತವಾಗಿ ತನ್ನ ಏನು ಮಾತಾಡೋ ರೀತಿಯಲ್ಲಾಗಲಿ ಹಾಡಿನ ಒಂದು ಸ್ಟೆಪ್ ಹಾಕೋದ್ರಲ್ಲಾಗಲಿ ಆ್ಯಕ್ಷನ್ನಾಗಲಿ ಬಹಳ ಅದ್ಭುತವಾಗಿ ನಟನೆ ಮಾಡಿದ್ರು ನಾಯಕರಲ್ಲೆ ಇನ್ನು ಕಥೆಯಲ್ಲಿ ನಾವು ನೀನಂದೇ ಇಷ್ಟ ಕಾಣೋ ಕಾಮಿಡಿ ಅಂತ ಹೇಳಿದ್ರು ಕೂಡ ಎಲ್ಲ ಅಂಶಗಳು ಇವೆ ಬಟ್ ಇದನ್ನು ತುಂಬ ಮಾತಾಡಬೇಕಂತ ಆಸೆ ಆಗ್ತದೆ ಬಟ್ ನಾನು ಇವತ್ತೇನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಸಾಮಾನ್ಯವಾಗಿ ಯಾವುದೇ ಚಿತ್ರ ಬಿಡುಗಡೆಗೆ ಮುಂಚೆ ಈ ಥರ ಒಂದು ಸಮಾರಂಭ ಏರ್ಪಾಟು ಮಾಡೋದು ಮಾಮೂಲು ಆವತ್ತು ಯಾವ ನಿರ್ದೇಶನಾಗಲಿ ನಿರ್ಮಾಪನಾಗಲಿ ನನ್ನ ಕಥೆ ವಿಭಿನ್ನವಾಗಿದೆ ನನ್ನ ಚಿತ್ರ ಅದ್ಭುತವಾಗಿದೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಆ್ಯಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರೆ ಪ್ರೊಡ್ಯೂಸರ್ದು ತುಂಬ ಅಂತ ಏನೇನು ಹೇಳೋದು ಸಹಜವಾದ ಮಾತು ಬಟ್ ಅದನ್ನು ನಾನು ಹೇಳೋಕೆ ಇಷ್ಟಪಡಲ್ಲ ಯಾಕೆಂದರೆ ಈ ಮಾತೆಲ್ಲ ಯಾವಾಗ ನಿಜ ಆಗುತ್ತೆ ಅಂದರೆ ಚಿತ್ರ ಥಿಯೇಟ್ರಲ್ಲಿ ಉಳಿದಾಗ ಪ್ರೇಕ್ಷಕರು ಅದನ್ನು ಒಪ್ಕೊಂಡಾಗ ಮತ್ತು ನಮ್ಮ ಏನು ಮಾಧ್ಯಮದವರು ಏನಿದ್ದಾರೆ ಅವರ ಒಂದು ಎಷ್ಟು ಮಟ್ಟಿಗೆ ಸಹಕಾರ ಸಿಕ್ಕಿರುತ್ತೆ ಅಂದರೆ ಅವರ ಮನಸ್ಸಿನ ಮಾತು ಏನು ಹೇಳಿರ್ತಾರಲ್ಲ ಆವತ್ತು ನಾನು ತುಂಬ ಮಾತಾಡಬೇಕು ಅಂತ ಆಸೆ ಪಡ್ತೇನೆ ಇವತ್ತು ತಾವು ನಾನು ಕ್ಯಾಮರಾ ಮುಂದೆ ನಿಲ್ಲಿಸಿದ್ದೀರ ಎರಡು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅದನ್ನು ಹೆಚ್ಚು ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟ ಇಲ್ಲ ಇಂಥ ಸಂದರ್ಭ ಅಂತ ಇಂಥ ಒಂದು ಸಮಾರಂಭ ಇನ್ನೊಂದು ಸಾರಿ ಏರ್ಪಾಟು ಮಾಡೋ ಶಕ್ತಿ ಆ ಭಗವಂತ ಕೊಟ್ಟು ಬಂದ ಆವತ್ತು ನಾನು ತುಂಬ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ ಇನ್ನು ನಾನು ಅನುಭವದ ಬಗ್ಗೆ ಹೇಳಬೇಕು ಅಂದರೆ ಸುಮಾರು ಒಂದು 25 ಪಿಕ್ಚರ್ ನಿರ್ದೇಶನ ಮಾಡಿದ್ದೀನಿ ಕಥೆಗಳಂತೂ ನಿಮ್ಗೆ ಗೊತ್ತಿದೆ ಜನನಾಯಕ ಕೃಷ್ಣ ರುಕ್ಮಿಣಿ ರಾಜಾಧಿರಾಜ ಬಂಗಾಳ ಕೃಷ್ಣ ಮಿಶ್ರರಾಜ ಅವತಾರ ಪುರುಷ ರಾಣಂಗ ಬಲೆಚಿತ್ರ ಗಣತಗಳು ಈ ಥರ ಬೇಕಾದಷ್ಟು ಕಥೆಗಳು ವಿಷ್ಣುವರ್ಧನ್ ಸಾರ್ಗೆ ಮತ್ತು ಅಂಬರೀಷ್ ಅವರಿಗೆ ಶಂಕರ್ನಾಗ್ ಅವರಿಗೆ ಮತ್ತು ಶಶಿಯವರಿಗೆ ಭಾಳಷ್ಟು ಕಥೆಗಳು ಬರೆದಿದ್ದೀನಿ ನನಗೆ 1989 ಯಾರು ಮನೆ ಅನ್ನೋ ಚಿತ್ರಕ್ಕೆ ಗೋಲ್ಡ್ ಮೆಡಲ್ ಕೂಡ ಬಂದಿದೆ ಈ ವರ್ಷ ಕೂಡ ಸಾಧನೆ ಅಂತ ನನ್ನ ಮಕ್ಕಳ ಮುಂಚೆ ಫುಲ್ ಬ್ಲೈಂಡ್ ಹುಡುಗಿ ಬಗ್ಗೆ ಮತ್ತು ನಾನು ಈಗ ಅವಾರ್ಡ್ ಕೂಡ ಕಳಿಸ್ಕೊಟ್ಟಿದ್ದೀನಿ ಇದು ನನ್ನ ಕಿರು ಅನುಭವ ನಾನು ಈ ಚಿತ್ರದ ಬಗ್ಗೆ ಹೇಳಿದ್ರೆ ತಾವು ದಯವಿಟ್ಟು ಈ ಸಂದರ್ಭ ನಾನು ಬಂದಾಗ ಮಾತ್ರ ಇನ್ನು ನಾನು ಈ ಪಿಕ್ಚರ್ ಯಾವ ರೀತಿ ಮಾಡಿದೆ ಏನೇನು ಕಷ್ಟ ಅನುಭವಿಸಿದೆ ಯಾರ ಸಹಕಾರ ಎಷ್ಟು ಮಟ್ಟಿಗಿತ್ತು ಎಲ್ಲೆಲ್ಲಿ ಏನು ತೊಡ್ಕೊಳ್ಳಿ ಬಂತು ಇವೆಲ್ಲ ನಾನು ಬಿಚ್ಚಿ ಮನಸ್ಸಿನಿಂದ ಮಾತಾಡಬೇಕು ಅಂತ ಆಸೆ ಪಡ್ತೀನಿ ಬಟ್ ಇದರಲ್ಲಿ ಏನಂದರೆ ಒಂದು ಹೊಸತನ ಏನು ಇದೆ ಅಂದರೆ ನಾನು ರೈಲ್ವೆ ಎಪಿಸೋಡ್ ಇದೆ ಈ ಚಿತ್ರದಲ್ಲಿ ಅದು ನಾನು 4 ದಿವಸ ಇಬ್ರಾಹಿಂಪಟ್ಟಣಂ ಅಂತ ವಿಜಯವಾಡದ ಹತ್ರ ಇಲ್ಲಿ ಪರ್ಮಿಷನ್ ಸಿಗಲಿಲ್ಲ ಅಲ್ಲಿ ಬಹಳಷ್ಟು ಅದ್ಭುತವಾಗಿ ಈ ಚಿತ್ರೀಕರಣ ಮಾಡಿದ್ದೀನಿ
ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನನ್ನ ಆಸೆ. ಅದನ್ನ ಹೇಳಿದ್ನಲ್ಲ, ಏನು ಹೇಳಲ್ಲ ಅಂತ ಮತ್ತೆ ಮತ್ತೆ ಹೇಳೋದು ತಪ್ಪಾಗ್ಬೋದು. ಅದರಿಂದ ಇದು ಹೇಗೆ ಮಾಡಿದೆ ಅನ್ನೋದಂತ ದಯವಿಟ್ಟು ಮುಂದಿನ ಒಂದು ಸಮಾರಂಭದಲ್ಲಿ ನಾನು ವಿಶದವಾಗಿ ಈ ಚಿತ್ರದ ಎಲ್ಲ ವಿವರಗಳನ್ನ ಪೂರ್ಣ ಹೇಳ್ತೀನಿ ಅಂತ ನನ್ನ ಮನಸ್ಸಿನ ಮಾತು ಹೇಳಿ ನಿಲ್ಲಿಸ್ತೀನಿ. ಅಲ್ಲ, ನಾನು ಸುಮಾರು ಒಂದು 40 ದಿವಸ ಮಾಡಿರ್ತೀನಿ ಅಂದರೆ ಒಟ್ಟಿಗೆ ಅಲ್ಲ, ಮಧ್ಯ ಗ್ಯಾಪ್ಗಳು. ಈ ಬಿಡುಗಡೆ ಕೂಡ ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ಡಿಲೇ ಆಯಿತು, ಅದು ಕೂಡ ಕಾರಣ ಇವಾಗ ಅಂದರೆ ಅದನ್ನು ಕೂಡ ವಿವರವಾಗಿ ಆವತ್ತು ಮಾತಾಡ್ತೀನಿ ದಯವಿಟ್ಟು. ಒಟ್ಟಿನಲ್ಲಿ ಇವತ್ತು ಈ ಹಂತಕ್ಕೆ ಬಂದಿದೆ, ನೋಡಬೇಕು ದೇವ್ರು ಏನು ಮಾಡ್ತಾನೋ. ಶುಕ್ರವಾರದ 12-1 ಗಂಟೆವರೆಗೂ ಕಾದು ನೋಡಬೇಕು, ಆವತ್ತು ಗೊತ್ತಾಗುತ್ತೆ ನಮ್ಮ ಫೇಟ್, ನಮ್ಮ ಪ್ರಯತ್ನ ಎಷ್ಟು ಮಟ್ಟ ಫಲಿಸುತ್ತೆ ಅಂತ. ಆವತ್ತು ನಾನು ಮನಸ್ಸು ಬೀಚಿ ಮಾತಾಡಬಲ್ಲೆ ಅಂತ ನಾನು ಇಷ್ಟು ಹೇಳಬೇಡ ತಾಯಿ. ಇನ್ನೇನಾದರೂ ಕೇಳೋದಿರಿ ಅಮ್ಮ. ಅದೇ ಹೇಳಿದ್ನಲ್ಲ, ಚಿತ್ರ ತಾರಾಂಗಣದಲ್ಲಿ ಶರಣ್ ನಾಯಕ ಧ್ರುವ ಅಂದರೆ ಈಕ್ವಲ್ ಶರಣ್ ಕೂಡ, ಅಂದರೆ ನಾಯಕನಷ್ಟೇ ಪ್ರಾಮುಖ್ಯವಾದ ಪಾತ್ರ ಅಷ್ಟೇ, ಅದನ್ನು ಸಮತೋಲನವಾಗಿ ಕಥೆನ ಮತ್ತು ಒಂದು ಆ ಚಿತ್ರ ತೂಗಿಸ್ಕೊಂಡು ಹೋಗಿದ್ದಾರೆ ಶರಣ್. ಅದಕ್ಕೆ ಪೂರಕವಾಗಿ ನಾಯಕ ನಟ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಇಬ್ಬರು ಹೀರೋಯಿನ್ ಹಿಡಿದಾರೆ. ಇನ್ನು ಕಾಮಿಡಿ ಹಾಗೆ ಡಾಕ್ಟರ್ ಶರ್ಮ ಅವರು ಅಂತೇಳಿ ಇದ್ದಾರೆ, ಅವ್ರು ಯಾವುದೇ ಕ್ಷಣದಲ್ಲಿ ಬಂದು ನಮ್ಮ ಜೊತೆ ಜಾಗತ್ತಾರೆ. ಈ ಚಿತ್ರದ ಸಂಗೀತ ಮಾಡ್ತಿದ್ದಾರೆ. ಸ್ಟಾರ್ಟ್ ಆಗ್ಬೇಕಾದ್ರೆ ನನಗೆ ಆಕ್ಚುಲಿ ತಗೊಂಡು ಅದರಲ್ಲಿ ಚಕ್ರಿ ಅವರು ಮ್ಯೂಸಿಕ್ ಮಾಡಿದ್ರು ಆಕ್ಚುಲಿ ಆ ಸಿನಿಮಾದಲ್ಲಿ. ಅದಕ್ಕೆ 3 ಸಾಂಗ್ ಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಅದ್ರ ಜೊತೆ ನಾನು 3 ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ಇದರ ಜೊತೆಗೆ ಚಕ್ರಿ ಅವರು 5 ಸಾಂಗ್ ಇದೆ. ಬಟ್ ಗಣೇಶ್ ಕಾಸರಗೋಡು ಅಂತ ನಾನು ಚವಾಣ್ ಅವರು ಇದ್ದಾರೆ, ಅವರು ಕೂಡ ನನ್ನ ವೇದಿಕೆಗೆ ಬರೀತಾರೆ. ಚವಾಣ್ ಅವರು ವೇದಿಕೆ ಬರಬೇಕು. ಬಹಳ ದಿನಗಳ ನಂತರ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಕಾರಣ ಅವನು ಸಿಸಿಎಲ್ ಮತ್ತೆ ಬೇರೆ ಕ್ರಿಕೆಟ್ ಮ್ಯಾಚ್ಗಳ ತಮಗೆಲ್ಲ ಗೊತ್ತಿರೋ ಹಾಗೆ ಒಳ್ಳೆಯ ಕ್ರೀಡಾಪಟು. ಸೊ ಆ ಒಂದು ಕ್ರೀಡೆ ಮತ್ತು ಅವನಿರುವಂತಹ ಆಫೀಸ್ ವರ್ಕ್ಗಳಲ್ಲಿ ಬ್ಯುಸಿ ಇದ್ದಿದ್ದರಿಂದ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಬಟ್ ವಾಸ್ತವವಾಗಿ ನಮ್ಮ ಜಯರಾಮ್ ರೆಡ್ಡಿ ಸರ್ ಹೇಳಿದಾಗೆ ಇನ್ನೂ ಬೇರೆ ಕಾರಣಗಳು ಸಹ ಇರಬಹುದು. ಇದು ಸಂಪೂರ್ಣ ಹಾಸ್ಯಮಯ ಚಿತ್ರ ಮತ್ತೆ ಆಕ್ಷನ್ಗೂ ಕೂಡ ಒತ್ತು ಕೊಡಲಾಗ್ತದೆ ಅಂತ ಹೇಳ್ತಾ ಇದ್ದಾನೆ. ಬಟ್ ತುಂಬಾ ತಡವಾಗಿ ಬಿಡುಗಡೆ ಆಗ್ತಿರೋದು ದುರಾದೃಷ್ಟಕರ ಅಂತ ಹೇಳ್ತಾ ಇದ್ದಾನೆ. ತಾವೇನಾದರೂ ಪ್ರಶ್ನೆ ಕೇಳಿದ್ರೆ ಕೇಳಲು ಪ್ರಯತ್ನ ಪಡ್ತೀನಿ ಸರ್. ನಮ್ಮ ತಂದೆ ಹತ್ರ ಮಾತಾಡಿ ಅದು ಬಿಡುಗಡೆ ಬಗ್ಗೆ ಅವ್ನು ಸರಿಯಾಗಿ ಕರಾಗಿರೋದಕ್ಕೆ ಸರಿಯಾಗಿ ಅವ್ನು ಕಾರಣ ಗೊತ್ತಿಲ್ಲ. ನಮ್ಮ ತಂದೆ ಹತ್ರ ಮಾತಾಡಿದ್ರೆ ಅದ್ರ ಬಗ್ಗೆ ಸಂಪೂರ್ಣ ವಿವರ ಕೊಡ್ತಾರೆ. ಹಾಗೆ ನಿರ್ದೇಶಕರ ಹತ್ರ ಅದ್ರ ಬಗ್ಗೆ ಕೇಳ್ಬೋದು. ಸರ್ ಏನಾದರೂ ಪ್ರಶ್ನೆಗಳಿದೆ? ಫಿಲಂಗಳಿಗೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ದೀನಿ, ನಂತರ ಕ್ರಿಕೆಟ್ಗೆ 2ನೇ ಆದ್ಯತೆ ಅನ್ನೋದು ನನ್ನ ಅನಿಸಿಕೆ. ಡೈರೆಕ್ಟ್ ಏನು ಹೇಳಿದರೆ ಅದನ್ನು ನಾನು ಮಾಡ್ಕೊಂಡು ಹೋಗಿದ್ದೀನಿ ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಅಂತ ನಾವು ಆಶಿಸೋಣ. ಆಡಿಯೋ ಬಿಡುಗಡೆ ಮಾಡುವ ಮುನ್ನ ಗಣೇಶ್ ಕಾಸರಗೋಡು ಎರಡು ಮಾತಾಡಲಿ ಅಂತ ನಾನು ಕೇಳ್ಕೊಳ್ತೀನಿ, ಆಮೇಲೆ ಆಡಿಯೋ ಬಿಡುಗಡೆ ಮಾಡೋಣ. ಅಷ್ಟರಲ್ಲಿ ಡಾಕ್ಟರ್ ಶರ್ಮಾ ಅವರು ಬಂದೇ ಜಾಯ್ನ್ ಆಗ್ತಾರೆ.
ಗಣೇಶ ಟಿ9 ಪ್ರೇಕ್ಷಕರಿಗೆ ನನ್ನ ನಮಸ್ಕಾರ. ನೀನಂದರೆ ಇಷ್ಟ ಕಣೋ ರೂಬಿ ಸಿನಿ ಕ್ರಾಫ್ಟ್ ಕಡೆಯಿಂದ ಪ್ರದರ್ಶನ ಆಗಿದೆ. ಧ್ರುವನ ಮೊದಲು ನೀವು ಸ್ನೇಹಾಂಜಲಿಯಲ್ಲಿ ನೋಡಿದ್ದೀರ. ಮಾತು ಬರೆದಿರೋನು, ಕಿವಿ ಕೇಳಿಸ್ಕೊಂಡನು, ಅವನು ಈ ಲೆವೆಲ್ಲಿ ಆ್ಯಕ್ಟ್ ಮಾಡಬಲ್ಲ ಅಂತ ತೋರಿಸ್ಕೊಟ್ಟಿದ್ದಾನೆ. ಅವನು ಮಾಡಾದಮೇಲೆ ಕರ್ನಾಟಕದ ಜನ ನೀವು ಕೂಡ ಏನು ಸರ್ ಅವನಿಗೆ ನಿಜವಾಗಿ ಮಾತು ಬರಲ್ವಾ ಇಲ್ಲ ಪಬ್ಲಿಸಿಟಿಗೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇದ್ದೀರಾ ಅಂತ. ಇದಕ್ಕೆ ನಾನು ಏನು ಉತ್ತರ ಕೊಡ್ಬೋದು? ಅಲ್ಲಪ್ಪ, ಮಾತು ಬರೆದಿರೋನಿಗೆ ಬೆಳೆಸಿರೋ ರೀತಿ ಹಾಗೆ ಅವನದನ್ನು ಸಾಧಿಸ್ತ ವಾದಿಸ್ತ. ಇವತ್ತು ನೀನಂದರೆ ಇಷ್ಟ ಕೊಡೋಲ್ಲಿ ಅವನು ಬೇರೆ ಸಿನಿಮಾಕ್ಕಿಂತ ವಿಭಿನ್ನವಾಗಿ ಮಾಡಿದ್ದಾನೆ. ಅದಕ್ಕೆಲ್ಲ ಕ್ರೆಡಿಟ್ಟು ಡೈರೆಕ್ಟರ್ ಒಬ್ರಿಗಲ್ಲ, ಶರಣ್ ಸರ್. ಶರಣ್ ಸರ್ ಅವನ ಕೈಲಿ ಹೇಗೆ ಮಾಡಿಸಿದ್ರು, ಹೇಗೆ ಆ್ಯಕ್ಟ್ ಮಾಡಿಸಿದ್ರು ಅದು ಶರಣ್ಗೊಬ್ಬನಿಗೆ ಗೊತ್ತು. ಇವತ್ತು ಶರಣ್ ಸರ್ ಇರಲಿಲ್ಲ, ಆದರೂ ಅವನು ಪಟ್ಟಿರೋ ಶ್ರಮ ನಾನು ಮರೆಯೋಕ್ಕಾಗಲ್ಲ. ಅದಕ್ಕೆ ಧ್ರುವ ಪರವಾಗಿ ನಾನೇ ಶರಣ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಮಾತ್ರ ನಿಜ, ವಿಜಯವಾಡ ಪರ್ಮಿಷನೇ ಸಿಗ್ತಾ ಇರಲಿಲ್ಲ. ರೈಲ್ ಮಂತ್ರಿ ಆದಾಗ ಮಿಸ್ಟರ್ ಉಪೇಂದ್ರ ಸರ್ ಪರ್ಮಿಷನ್ ಸ್ಪೆಷಲ್ ಆಗಿ ಕೊಡಿಸಿ ಅಲ್ಲಿ ನೀವು ಫೈಟ್ ಮಾಡಬಹುದು ಅಂತ ಹೇಳಿದ್ರು. ಅದು ಮೇ ತಿಂಗಳು, ಕ್ಯಾಮ್ರಾಮ್ಯಾನಿಂದ ಹಿಡಿದು ಡೈರೆಕ್ಟರ್ ಸರಿಂದ ಹಿಡಿದು ಅಲ್ಲಿ ಹೆಜ್ಜೆನೇ ಇಡೋಕ್ಕಾಗದಿರೋ ಆ ಬಿಸಿಲಿ ಅವರಿಬ್ಬರು ಫೈಟ್ ಮಾಡಿದ್ರು. ಆ ಫೈಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ನಾನು ಹೇಳೋಕ್ಕಿಂತ ನೀವು ಸಿನಿಮಾ ನೋಡಿದ್ರೇ ನಿಮಗೆ ಗೊತ್ತಾಗತ್ತೆ. ಧ್ರುವ ಹ್ಯಾಸ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್, ಇದಕ್ಕಿಂತ ಜಾಸ್ತಿ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಅವನು ಎಷ್ಟು ಚೆನ್ನಾಗಿ ಮಾಡಿದನಂತ ತಾವು ನೋಡಿ ಹೇಳಬೇಕು. ಥ್ಯಾಂಕ್ ಯು. ಮ್ಯೂಸಿಕ್ ಎಷ್ಟು ಹೇಳಿದ್ರು ಕಡಿಮೆ, ಸಾಂಗ್ಸು ಕೇಳೋಕ್ಕೆ ಚಂದ, ನೋಡೋಕ್ಕೆ ಇನ್ನೂ ಚಂದ. ಆ ಸಾಂಗ್ಲಿ ಧ್ರುವ ಕಿವಿ ಕೇಳದೇನೆ ಅಷ್ಟು ಚೆನ್ನಾಗಿ ಮಾಡ್ತಾನಲ್ಲ, ಹಂಗಾದರೆ ಶರಣ್ ಎಷ್ಟು ಚೆನ್ನಾಗಿ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಬರಲ್ವಾ ಎಲ್ಲಾದರೂ? ಡೆಫಿನೆಟಾಗಿ ಬರುತ್ತೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ನೀವೇ ನೋಡಿಬಿಟ್ಟು ನನಗೆ ಹೇಳಿ. ಥ್ಯಾಂಕ್ ಯು.